ಡಿಕೆ ಶಿವಕುಮಾರ್ ಅವರ ಸಿಬಿಐ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡಿತ್ತು ಅಂತ ಹೇಳಿ ದಾಖಲೆ ಸಮೇತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಳೆದ ವಾರಷ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ರು ಈಗ ಸಿಬಿಐ ಆ ಒಂದು ವಾದವನ್ನ ಕೂಡ ಹೈಕೋರ್ಟ್ ತಳ್ಳಿ ಹಾಕಿದೆ ಸರ್ ಏನು ಹೇಳ್ತೀರಿ ನೋಡಿ ನಾನು ಅವತ್ತು ಹೇಳ್ತಾ ಇರೋ ಪ್ರಶ್ನೆ ಮತ್ತೆ ಇವತ್ತು ಹೇಳ್ತಾ ಇರೋ ಪ್ರಶ್ನೆ ಅದೇ ಒಂದೇ ನಾನು ಹೇಳ್ತಾ ಇರೋದು ಆವಾಗ ನೀವು ಸಿಬಿಐ ಕೊಟ್ರಲ್ಲ ಯಾವ ಮಾನದಂಡದ ಮೇಲೆ ಕೊಟ್ರಿ ಐದು ಮಾನದಂಡಗಳು ಇದೆ ಸಿಬಿಐ ಅವರಿಗೆ ಆ 5 7 ಆ ಮಾನದಂಡಗಳನ್ನು ನೀವು ಪೂರೈಸಿಬಿಟ್ಟು ಕೊಟ್ಟಿದ್ರಾ ಅಂತ ಅವರೇ ಕೇಂದ್ರ ಸರ್ಕಾರದವರೇ ವಾಪಸ್ ಬರ್ತಿದ್ದಾರಲ್ಲ ರಾಜ್ಯ ಸರ್ಕಾರದಲ್ಲಿ ಇವರ ಮೇಲೆ ಎಫ್ಐಆರ್ ಇಲ್ಲ ಕೇಸ್ ಹೇಗೆ ರಿಜಿಸ್ಟರ್ ಮಾಡೋದು ದಯವಿಟ್ಟು ಇದಕ್ಕೆ ಮಾರ್ಗದರ್ಶನ ನೀಡಿ ಅಂತ ಯಾಕೆ ಸುಮ್ಮನೆ ಇದ್ದಾರೆ ಬಿಜೆಪಿ ಅವರು ಅದರ ಬಗ್ಗೆ ಉತ್ತರ ಕೊಡ್ಲಿ ಫಸ್ಟ್ ಅದಾದ ಮೇಲೆ ಮುಂದಿನ ಚರ್ಚೆ ಮೋಹನ್ದಾಸ್ ಪೈ ಅವರಿಗಿರ್ಬೋದು ಬೇರೆಯವರಿಗಿರ್ಬೋದು ಮಾಹಿತಿ ಕೊರತೆ ಇದೆ ಅಂತ ನನಗೆ ಅನಿಸುತ್ತೆ ನಾಟ್ ಅ ಸಿಂಗಲ್ ಕಂಪನಿ ಹೂ ಹ್ಯಾಸ್ ಕಮ್ ಟು ನೆಗೋಷಿಯೇಷನ್ ಟೇಬಲ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಲೆಫ್ಟ್ ಕರ್ನಾಟಕ ಇದು ಹ್ಯಾಬಿಟ್ ಆಗಿಬಿಟ್ಟಿದೆ ಕೆಲವು ಜನರಿಗೆ ಸುಮ್ಮನೆ ಕರ್ನಾಟಕ ವಿರೋಧಿ ಸ್ಟ್ಯಾಂಡ್ ತಗೊಂಡು ಮಾತಾಡೋದು ಏನು ಅಮೆಜಾನ್ ಇಲ್ವಾ ಬೇರೆ ಕಂಪನಿಗಳು ಇಲ್ವಾ ಇಲ್ಲಿ ಯಾವ ಕಂಪನಿ ಬಿಟ್ಟೋಗಿದೆ ಹೇಳಿ ಇಂತ ಕಂಪನಿಗಳು ಬಿಟ್ಟೋಗಿದೆ ಅಂತ ಹೌದು ಕೆಲವು ಕಂಪನಿಗಳು ಬಾಂಬೆನಲ್ಲೂ ಇನ್ವೆಸ್ಟ್ ಮಾಡ್ತವೆ ಹೈದರಾಬಾದ್ನಲ್ಲೂ ಇನ್ವೆಸ್ಟ್ ಮಾಡ್ತವೆ ಬೆಂಗಳೂರಿನಲ್ಲೂ ಇನ್ವೆಸ್ಟ್ ಮಾಡ್ತವೆ ನಮಗೆ ಬಂದಿರುವಂಥ ಬಂದು ನಮ್ಮ ಜೊತೆ ಮಾತುಕತೆ ನಡೆಸಿ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡು ಯಾವ ಒಂದು ಕಂಪನಿ ಬಿಟ್ಟೋಗಿರೋದು ತೋರಿಸಕ್ಕೆ ಸುಮ್ಮನೆ ಹೀಗೆ ಸಿ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಪೊಲಿಟಿಕಲಿ ಮೋಟಿವೇಟೆಡ್ ಪದೇ ಪದೇ ಇದು ಮಾಡೋದು ಸರಿಯಲ್ಲ ಅವರು ಏನಿದೆ ಅವರು ಒಬ್ಬರು ಈ ಈ ವ್ಯವಸ್ಥೆಯಲ್ಲಿ ಬಂದಂಥವರು ಅವರು ಈ ವೆಂಚರ್ ಕ್ಯಾಪಿಟಲ್ ಅಲ್ಲ ಎಲ್ಲ ಬಂಡವಾಳ ಬೆಂಗಳೂರಿನಲ್ಲಿ ಹಾಕ್ತಾರೇನ್ರಿ ಅವರು ಅವರು ಡೆಲ್ಲಿ ನವೋದ್ಯಮಗಳಿಗೆ ಪ್ರೋತ್ಸಾಹ ಕೊಡೋದಿಲ್ವಾ ಅವರು ಚೆನ್ನೈ ಸ್ಟಾರ್ಟಪ್ ಇದ್ರೆ ಹಾಕೋದಿಲ್ಲ ಅವ್ರ ಬೆನಿಫಿಟಿಗೆ ಅವ್ರ ಪ್ರಾಫಿಟಿಗೆ ಅವ್ರ ಕಂಪನಿ ಪ್ರಾಫಿಟಿಗೆ ಮಾಡ್ತಾರಲ್ಲ ಡೈವರ್ಸಿಫಿಕೇಷನ್ ಇಟ್ ಇಸ್ ಕಾಲ್ಡ್ ಡೈವರ್ಸಿಫಿಕೇಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅವ್ರು ಡೈವರ್ಸಿಫಿಕೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಸರಿ ಯಾರೋ ಬೇರೆ ಕಂಪನಿಗಳು ಮಾಡಿದ್ರೆ ಅದು ತಪ್ಪ ಈಗ ನಾನು ಕೇಳ್ತಾ ಇರೋದು ಒಂದು ಸಿಂಪಲ್ ಕ್ವೆಶನ್ ಶೋ ಮೀ ಒನ್ ಕಂಪನಿ ದಟ್ ಹ್ಯಾಸ್ ಕಮ್ ಟು ದ ನೆಗೋಸಿಯೇಷನ್ ಟೇಬಲ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ವಿ ಹ್ಯಾವ್ ಲಾಸ್ಟ್ ಇಟ್ ನಾಟ್ ಅ ಸಿಂಗಲ್ ಕಂಪನಿ ನೋಡಿ ಅದು ಅವ್ರ ವೈಯಕ್ತಿಕ ವಿಚಾರ ಈಗ ಹಿಂಗೆ ನೀವು ಕನ್ನಡಿಗರಾಗ್ಬಿಟ್ಟು ಕನ್ನಡಿಗರ ಪರವಾಗಿ ಮಾತಾಡೋದ್ಬಿಟ್ಟು ನೀವು ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಹೇಗೆ ಮೈ ಕ್ವೆಶನ್ ಮೈ ಸ್ಟ್ರೇಟ್ ಕ್ವೆಶನ್ ಇಸ್ ದಟ್ ಶೋ ಮಿ ಒನ್ ಕಂಪನಿ ದಟ್ ವಿ ಹ್ಯಾವ್ ಲಾಸ್ಟ್ ಔಟ್ ಈಗ ನಾನು 6 ತಿಂಗಳಾಯ್ತಲ್ಲ ಸರ್ ಬಂದು ನನ್ನ ಜೊತೆ ಮಾತನಾಡಿಬಿಟ್ಟು ಬೇರೆ ರಾಜ್ಯದಿಂದ ಹೋಗಿ ತಂದಿರೋದು ಒಂದು ಉದಾಹರಣೆ ತೋರಿಸ್ಬಿಡ್ಲಿ ನಾನು ನಿಮಗೆ 4 ಉದಾಹರಣೆಗಳು ಕೊಡ್ತೀನಿ ನಾನು ತಮಿಳ್ನಾಡುಗೆ ಹೋಗಿ ಎಂ ಬಿ ಪಾಟೀಲ್ ಅವರು ಚೆನ್ನೈಗೆ ಹೋಗಿ ನಾವು ಡೆಲ್ಲಿಗೆ ಹೋಗಿ ನಾವು ಬಂಡವಾಳ ತಂದಿರೋ ಉದಾಹರಣೆ ಕೊಡ್ತೀನಿ ಬೇರೆ ರಾಜ್ಯದಿಂದ ತಂದಿರೋದು ನಮ್ಮ ಹತ್ರ ಉದಾಹರಣೆ ಇದೆ ಅವ್ರ ಹತ್ರ ಇಲ್ಲಿಂದ ಹೋಗಿರೋ ಉದಾಹರಣೆ ಇದೆಯಾ ಸುಮ್ಮನೆ ಯಾವ ಪಟ್ಟಿ ಎಲ್ಲರೂ ಗೊತ್ತಿದೆ ಅಲ್ಲ ಅವ್ರಿಗೆ ಕೇಳಿ ನನ್ಗೆ ಕೇಳಿದ್ರೆ ಸಿ ನೋಡಿ ಇದು ನೋಡಿ ಇವರೇ ಸಿ ಎಲ್ಲರೂ ಕೊಡಿ ಒಂದು ನಿಮಿಷ ಎಲ್ಲರೂ ಕೂಡ ಯಾರೇ ಇಂಡಸ್ಟ್ರಿ ಲೀಡರ್ಸ್ ಇರ್ಬೋದು ಅವರೆಲ್ಲರೂ ಕೂಡ ಇವತ್ತು ನಮ್ಮ ಬೆಂಗಳೂರು ಬೆಳೀಲಿಕ್ಕೆ ಕರ್ನಾಟಕ ಬೆಳೀಲಿಕ್ಕೆ ಅವ್ರದ್ದಾದಂಥ ಒಂದು ಕೊಡುಗೆ ಇದೆ ನಾವು ಯಾವುದೇ ನೀತಿ ಮಾಡಿದ್ರು ಯಾವುದೇ ಯೋಜನೆ ಮಾಡಿದ್ರು ಅಂಥವ್ರಿಗೆ ಕನ್ಸಲ್ಟ್ ಮಾಡ್ತೀವಿ ಯಾಕಂದರೆ ದೇ ಆರ್ ದ ಎಕ್ಸ್ಪರ್ಟ್ಸ್ ಬಟ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡೋದು ಬಿಟ್ಟು ಬರೇ ಕ್ರಿಟಿಸಿಸಮ್ ಮಾಡ್ತಾ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ ಆಮೇಲೆ ಒಂದು ನಿಮಿಷ ಇವರೇ ಅಲ್ವಾ ಎಲ್ಲ ವಿಷನ್ ಗ್ರೂಪ್ಗಳಲ್ಲಿದ್ದು ಮಾನ್ಯರು ಅವಾಗೆಲ್ಲ ಏನಾಯಿತು ಸಿ ಐ ಡೋಂಟ್ ವಾಂಟ್ ಟು ಪ್ಲೇ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಇಂಡಿವಿಜುವಲ್ಸ್ ಬಟ್ ಏನಾಗುತ್ತೆ ಸುಮ್ಮನೆ ತಪ್ಪು ಮಾಹಿತಿ ಜನರಲ್ಲಿ ಹೋಗೋದು ಸರಿಯಲ್ಲ ಈಗ ನಮಗೆ ಫಿಲಿಪ್ಸ್ ಇನೋವೇಷನ್ ಸೆಂಟರ್ ಬಂದಿದ್ದು ಅದ್ರ ಬಗ್ಗೆ ಬೆನ್ ತಟ್ಟದ್ರ AMD ನಿನ್ನೆ $400 million ಬಂತು ಅದಕ್ಕೆ ಬೆನ್ ತಟ್ಟದ್ರ ಅಮೆರಿಕಾದಿಂದ ಹೋಗಿ ತೊಗೊಂಡು ಬಂದ್ವಿ ಸ್ವಾಮಿ ನಾವು ಅದಕ್ಕೆ ಬೆನ್ ತಟ್ಟದ್ರ ಇವಾಗ ಕೆಲವು ಬರ್ತವೆ ಕೆಲವು ಹೋಗ್ತವೆ ಬಟ್ ಯಾವ್ದು ಹೋಗಿದೆ ಅಂತ ಸ್ಪಷ್ಟವಾಗಿ ಹೇಳಿ ಸರ್ ಕಳೆದ ಬಾರಿ ಸರ್ಕಾರ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಎಲ್ಲರೂ ಬಂದ್ರು ಗೌರವಯುತವಾಗಿ ನಡೆಸ್ಕೊಂಡ್ರು ಅದಾಗ್ಯೂ ಕೂಡ ಯಾಕೆ ಸರ್ ಈ ಒಂದು ನನಗೆ ಗೊತ್ತಿಲ್ಲ ಇವರೇ ನಾನು ನಿಮ್ಮ ಮೇಲೆ ಮುನ್ಸ್ಕೊಂಡ್ರೆ ನೀವು ಬೇರೆಯವ್ರಿಗೆ ಕೇಳಿದ್ರೆ ಹೇಗೆ ನನಗೆ ತಾನೇ ಕೇಳಬೇಕು ನೋಡಿ ವಿ ನಾವು ಸಕಾರಾತ್ಮಕವಾಗಿ ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ತೀವಿ ವಿ ವ್ಯಾಲ್ಯೂ ಈಚ್ ಒನ್ಸ್ ಅಡ್ವೈಸ್ ಎನಿ ಯಾಕೆ ಅವ್ರ ಅಡ್ವೈಸ್ ವ್ಯಾಲ್ಯೂ ಮಾಡ್ತೀವಿ ಅಂದರೆ ಅವ್ರ ಮಾತು ಕೇಳೋದ್ರಿಂದ ಅವ್ರ ಸಲಹೆ ಪಡೆಯೋದ್ರಿಂದ ನಮ್ಮ ಬಂಡವಾಳ ಬರುತ್ತೆ ಬಂಡವಾಳ ಬಂದರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಉದ್ಯೋಗ ಸೃಷ್ಟಿಯಾದರೆ ಕಾಸ್ಟ್ ಆಫ್ ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಚೆನ್ನಾಗಾಗ್ತದೆ ಯಾರಿಗೆ ಒಳ್ಳೇದಾಗುತ್ತೆ ಕನ್ನಡಿಗರಿಗೆ ತಾನೇ
ಬಟ್ ಯಾಕೆ ಇದು ಪದೇ ಪದೇ ಹೀಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಹೌದಪ್ಪ, ಇಂಥ ಒಂದು ಏನೋ ಒಂದು ಕಂಪನಿ ಬಂದಿತ್ತು, ಪ್ರಿಯಾಂಕ್ ಜೊತೆ ಮಾತಾಡಿದ್ರು, ಎಂ ಬಿ ಪಾಟೀಲ್ ಅವ್ರ ಜೊತೆ ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿದ್ರು, ಮಾತಾಡಿದ್ಮೇಲೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಬಿಟ್ಟು ಹೋದ್ರು ಅಂದರೆ ಬೇರೆ ವಿಚಾರ. ಎಸ್, ನಾವು ಕಾಂಪಿಟೇಷನ್ನಲ್ಲಿ ಇದ್ದೀವಿ, ಛತ್ತೀಸ್ಗಢ ಜೊತೆನೂ ಕಾಂಪಿಟೇಷನ್ನಲ್ಲಿ ಇದ್ದೀವಿ, ಚೈನಾ ಜೊತೆನಲ್ಲೂ ಇದ್ದೀವಿ, ಆದರೆ ಯಾವುದೇ ಬಂಡವಾಳ ಕೂಡ ನಮ್ಮ ರಾಜ್ಯದಿಂದ ಬೇರೆ ಕಡೆ ಹೋಗಿಲ್ಲ. ಯಾರ್ಯಾರು ಡೈವರ್ಸಿಫಿಕೇಶನ್ ಮಾಡಿರ್ಬೋದು, ಈಗ ನಿಮ್ಮ ಚಾನೆಲ್ಗಳು ಬೇರೆ ಬೇರೆ ಕಡೆ ಇಲ್ವಾ, ಬೇರೆ ಬೇರೆ ರಾಜ್ಯದಲ್ಲಿ ಇಲ್ವಾ, ನೀವು ಬರೀ ಇಲ್ಲೇ ಹಾಕ್ಬೇಕು ಅಂತ ಏನಾದರೂ ಕಂಪಲ್ಸರಿ ಇಲ್ಲೂ ಹಾಕ್ತೀರಾ, ಬೇರೆ ಕಡೆನೂ ಹಾಕ್ತೀರಾ? ಯಾರು ನೋಡಿ ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಯಾಕೆ ಮಾಡ್ತಾರೆ ಇವರೇ? ಹಾಂ, ನನಗೆ ಅದು ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಈಸ್ ಅ ಮ್ಯಾನ್ ಲೈಕ್ ದಟ್, ಬಟ್ ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದಟ್. ಬಟ್ ಹಿಂಗೆ ಪದೇ ಪದೇ ಆ್ಯಂಟಿ ಕರ್ನಾಟಕ ಸ್ಟ್ಯಾಂಡ್ ತೊಗೊಳೋದು ಸರಿಯಲ್ಲ. ಇದು ನನಗೆ ಗೊತ್ತಿಲ್ಲ ಸರ್, ಬಸಣ್ಣ ನೀವೇ ಹೇಳಬೇಕು. ಯಾವುದು ಸಭೆ ಅಂತ ಏನಿಲ್ಲ, ಸಭೆ ಅಂತ ಏನಿಲ್ಲ ಸರ್. ಇಲ್ಲ ಸಾ, ಬಿ ಆರ್ ಪಾಟೀಲ್ ಸಾಹೇಬ್ರಿಗೆ ಮೀಟ್ ಮಾಡಿದ್ದಾರೆ ಅಂತ ಹೇಳಿದ್ರು, ಸಾಯಂಕಾಲ ಅವ್ರು ಕಾಗಿನಲ್ಲೇ ಹೋಗಿದ್ದಾರೆ, ಸಾಯಂಕಾಲ ಸಿಗಕ್ಕೆ ಸಿಗೋಣ ಅಂತ ಹೇಳಿದ್ರು. ಸಭೆ ಅಂದರೆ ಅದು ಕ್ಯಾಶುವಲ್ಲು ಫಾರ್ಮಲ್ಲು, ಅದೆಲ್ಲ ಸಾಹೇಬ್ರು ತೀರ್ಮಾನ ಮಾಡ್ತಾರೆ. ಈಗ ನಾನು ಕೇಳ್ತಾ ಇರೋದು ಮುಂಚೆಯಿಂದನೂ ಒಂದೇ ಪ್ರಶ್ನೆ, ಮಾಧ್ಯಮದವರಿಂದ ಸುದೀರ್ಘವಾಗಿ ತಮಗೆ ಒಂದು ತಾಸು ಮಾತಾಡಿದೆ, ಅವತ್ತು ದಾಖಲೆಗಳು ಕೊಟ್ಟೆ, ಯಾವ ಮಾನದಂಡದ ಮೇಲೆ ತಾವು CBIಗೆ ನೀವು ಇದನ್ನು ಕೊಟ್ಟಿದ್ದೀರಾ ಅಂತ? ಕರೆಕ್ಟಾ? 5-7 ಮಾನದಂಡಗಳಿದೆ CBIಗೆ ಹಸ್ತಾಂತರ ಮಾಡಲಿಕ್ಕೆ. FIR ಇತ್ತ? ಇರಲಿಲ್ಲ. ಅಕ್ಯೂಸ್ ಅರೆಸ್ಟ್ ಆಗಿದ್ರಾ? ಆಗಿರಲಿಲ್ಲ. ಇಲ್ಲಿ ಲೋಕಾಯುಕ್ತ, CID, COD ಎಲ್ಲನೂ ಅವರು ಅಸಮರ್ಥರಿದ್ದ, ಅದನ್ನೂ ಇದು ಮಾಡಿಲ್ಲ. ಮತ್ತು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದೀರಾ ಅಂತ ಕೇಳಿದ್ವಿ. ಕೊಟ್ಟಾದ್ಮೇಲೆ 13 ತಿಂಗಳಾದಮೇಲೆ ನೀವು FIR ಆಗ್ತೀರಾ, ಮೌಖಿಕವಾಗಿ ನೀವು CBIಗೆ ಆದೇಶ ನೀಡ್ತೀರಾ ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ವಾ? ಈಗಲೂ ನಾನು BJPಗೆ ಇದೇ ಸವಾಲು, ದೊಡ್ಡ ದೊಡ್ಡದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದಾರಲ್ಲ ಆ ರಕ್ಷಣೆ ಈ ರಕ್ಷಣೆ ಅಂತ, ಇವತ್ತೇನು ಹೇಳ್ತಾರೆ? ನಾಚಿಕೆ ಆಗಬೇಕು. ಒಂದು ಚುನಾವಣೆ ಗೆಲ್ಲಲಿಕ್ಕೆ ತಾವು ಒಬ್ಬರ ಜೀವನವನ್ನು ಹಾಳು ಮಾಡ್ತೀರಾ ಅಧಿಕಾರಕ್ಕೆ ಬರಲಿಕ್ಕೆ? ಇದು ಇವೆಲ್ಲ ಸಂಶಯದ ಬೀಜ ನೆಟ್ಟಿದ್ದೆ ಯಾರು BJPದವ್ರು ಹೇಳ್ತಾರೆ ಏನಕ್ಕೆ? ವೇರ್ ಇಸ್ ದ ಕೇಸ್? ವೇರ್ ಇಸ್ ದ FIR? ವೇರ್ ವಾಸ್ ದ FIR ದೆನ್? ಯಾಕೆ ಕೊಟ್ಟಿಲ್ಲ ಅವರು? ಕೊಡಲಿ, ಮಾಡಲಿ. ಅದು ನಾನು ಹೇಳ್ತಾ ಇರೋದು ಸರ್, ಭಾಳ ಸ್ಪಷ್ಟವಾದ ನಮ್ಮ ನಿಲುವು. ಯಾವಾಗ 25/09/2019 ನೀವು CBIಗೆ ಆದೇಶ ಮಾಡಿದಾಗ CBI ಮಾನದಂಡದ ಪ್ರಕಾರ FIR ಇತ್ತ ಇಲ್ಲ ಅಷ್ಟೇ ಹೇಳಿ. ಮೌಖಿಕವಾಗಿ CBIಗೆ ಆದೇಶ ನೀಡೋಕ್ಕೆ AG ಒಪಿನಿಯನ್ಗೆ ಯಾಕೆ ಕಾದಿಲ್ಲ? ಯಾಕೆ ಮೌಖಿಕವಾಗಿ ಯಾಕೆ ಹೇಳಬೇಕಾಗಿತ್ತು? ಮೌಖಿಕವಾಗಿ ಆದೇಶ ನೀಡಿ 3-4 ತಾಸು ಒಳಗಡೆ ಅಂಡರ್ ಸೆಕ್ರೆಟರಿಯಿಂದ ಇಟ್ಕೊಂಡು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಆಗುತ್ತೆ ಅಂದರೆ ಎಷ್ಟು ಅವಸರ ಇರಬೇಕು DK ಶಿವಕುಮಾರ್ ಅವ್ರಿಗೆ ಕಟ್ಟಾಕ್ಲಿಕ್ಕೆ ಅಂದಿನ ಸರ್ಕಾರ? ನೀವು ತೆಗೆದು ನೋಡಿ, ಎಲ್ಲ E-ಫೈಲ್ ಇದೆ ಸರ್. ಇವತ್ತು ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ನಿಂತು ಮಾತಾಡ್ತಾ ಇದ್ದೀರಲ್ಲ, ಎಲ್ಲ ಎಲೆಕ್ಟ್ರಾನಿಕ್ ಫೈಲ್ ಇದೆ. 6-12 ಅಂಡರ್ ಸೆಕ್ರೆಟರಿ ಹತ್ರ ಹೋದರೆ 6-17 ಡೆಪ್ಯೂಟಿ ಸೆಕ್ರೆಟರಿ ಆಗ್ತದೆ. ಒಂದೇ ತಾಸಿನಲ್ಲಿ ಮೇಲ್ ಹೋಗುತ್ತೆ, ಇನ್ನೂ ಒಂದು ತಾಸಿನಲ್ಲಿ ಹೋಮ್ ಸೆಕ್ರೆಟರಿಗೆ ಹೋಗ್ತದೆ, ಸೀದಾ ಗೌರ್ಮೆಂಟ್ CMಗೆ ಹೋಗಿ ಗೌರ್ಮೆಂಟ್ ಆರ್ಡರ್ ವಿತಿನ್ 4 hours. ಇದೇ ಬಡವ್ರ ಕಣ್ಣೀರು ಒರೆಸ್ಬೇಕಾದ್ರೆ ಯಾಕೆ ಫೈಲ್ ಇಷ್ಟು ಬೇಗ ಮೂವ್ ಆಗಲ್ಲ? ಯಾಕೆ ರೈತರ ಸಾಲ ಮನ್ನಾ ಮಾಡಬೇಕಾದ್ರೆ ಇಷ್ಟು ಬೇಗ ಫೈಲ್ ಮೂವ್ ಆಗಲ್ಲ? ಜನರಿಗೆ ಒಳ್ಳೇದಾಗಬೇಕು, ಯುವಕರಿಗೆ ನೌಕರಿ ಕೊಡಿಸ್ಬೇಕು KPSCನಲ್ಲಿ ಅಂದಾಗ ಯಾಕೆ ಫೈಲ್ ಮೂವ್ ಆಗಲ್ಲ? PSI ಹಗರಣದಲ್ಲಿ ಯಾಕೆ ಫೈಲ್ ಮೂವ್ ಆಗಿಲ್ಲ ಇಷ್ಟು ಬೇಗ? ಇದಕ್ಕೆ ರಾಜಕೀಯ ಪ್ರೇರಿತ ಅನ್ನೋದಿಲ್ವಾ? ನಾವು ಕಮಿಷನ್ ಇದೆ ಇವರೇ, ಕಮಿಷನ್ ಅವ್ರಿಗೆ ಕೇಳ್ಬೇಕು, ನನ್ ಕೇಳಿದ್ರೆ ಅದ್ ಬಂದಾಗ ನಾವು ಹೇಳ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.